ಕಾಂತಾರ ಸಿನಿಮಾದ ದೃಶ್ಯದಂತೆ ಒಂದು ನೈಜ ಘಟನೆ ನಡೆದಿದೆ ದೈವದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದಕ್ಕೆ ಸಾವಿನ ಶಿಕ್ಷೆ ಅನುಭವಿಸುವಂತಾಗಿದೆ ಕೋರ್ಟ್ ನಿಂದ ತಡೆಯಾಜ್ಞೆ ತಂದ ಮರುದಿನವೇ ವ್ಯಕ್ತಿ ಕುಸಿದು ಬಿದ್ದು ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ ಇದು ದೈವದ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದಕ್ಕೆ ಆಗಿರುವಂತ ಶಿಕ್ಷೆ ಕೋರ್ಟ್ ನಿಂದ ತಡೆಯಾಜ್ಞೆ ತಂದ ಮರುದಿನವೇ ಕುಸಿದು ಬಿದ್ದು ವ್ಯಕ್ತಿ ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ ಕೋಲ ನಡೆಯುವಾಗ್ಲೆ ಜಯ ಪೂಜಾರಿ ಸಾವನ್ನಪ್ಪಿದ್ದಾರೆ ಇದು ದೈವ ಶಕ್ತಿಯ ಪರಿಣಾಮ ಅಂತ ಜನ ಹೇಳ್ತಾ ಇದ್ದಾರೆ ಪಡುಹಿತ್ಲುನಲ್ಲಿ ನಡೆದಿರುವಂತ ಘಟನೆ ಇದು ಉಡುಪಿ ಜಿಲ್ಲೆಯ ಪಡುಬಿದ್ರಿಯ ಪಡುಹಿತ್ಲು ಜಾರಂದಾಯ ದೇವಸ್ಥಾನದಲ್ಲಿ ನಡೆದಿರುವಂತ ಘಟನೆ ಕಾಂತಾರ ಸಿನಿಮಾದ ದೃಶ್ಯದ ತರನೆ ಹೋಲ್ತಾ ಇದೆ ಸುಮಾರು 500 ವರ್ಷ ಇತಿಹಾಸ ಇರುವಂತ ಈ ದೇವಸ್ಥಾನದ ವಿರುದ್ಧ ಇದೇ ಮೊದಲ ಬಾರಿ ವ್ಯಕ್ತಿಯೊಬ್ಬರು ಕೋರ್ಟ್ ಮೆಟ್ಟಿಲೇರಿದ್ರು ಕೋರ್ಟ್ ನಿಂದ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ತಡೆಯಾಜ್ ತಂದಿರುವಂತ ಮರುದಿನವೇ ಆತ ಕುಸಿದು ಬಿದ್ದು ಸಾವನ್ನಪ್ಪಿರುವಂತ ಘಟನೆ ನಡೆದಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಗಿರಿಧರ್ ಶೆಟ್ಟಿ ಸುಮಾರು 500 ವರ್ಷಗಳ ಇತಿಹಾಸ ಇರುವಂತ ದೇವಸ್ಥಾನ ಅಂತ ಹೇಳಲಾಗ್ತಾ ಇದೆ ಆ ವ್ಯಕ್ತಿ ಆ ದೇವಸ್ಥಾನದ ವಿರುದ್ಧ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಏನು ಕಾರಣ ಆಗಿತ್ತು ಅಲೇನಾ ಈ ಪ್ರಮುಖವಾಗಿ ಇದರಲ್ಲಿ ಹೋಳಿಕೆ ಮಾಡುವಂತದ್ದು ಇತ್ತೀಚೆಗೆ ಬಿಡುಗಡೆ ಆಗಿರುವಂತ ಕಾಂತಾರ ಸಿನಿಮಾವನ್ನ ಕಾಂತಾರ ಸಿನಿಮಾದಲ್ಲಿ ಕೂಡ ಆ ಜಾಗದ ವಿಚಾರದಲ್ಲಿ ಕೋರ್ಟಿಗೆ ಹೋಗಿದ್ರು ಆನಂತರ ಕೋರ್ಟಿಗೆ ಹೋದ ವ್ಯಕ್ತಿ ಅಂದ್ರೆ ಆ ವ್ಯಕ್ತಿಯ ವಿಚಾರದಲ್ಲಿ ಅಲ್ಲಿಯ ಗ್ರಾಮಸ್ಥರು ದೈವಕ್ಕೆ ದೂರು ನೀಡಿದ್ರು ಆದ್ರೆ ದೈವ ತಾನು ನೋಡ್ಕೊಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಆನಂತರ ಆ ಸಿನಿಮಾದಲ್ಲಿ ಆ ವ್ಯಕ್ತಿ ಆನಂತರ ಆ ಕೋರ್ಟಿಗೆ ಹೋದವನು ಕೋರ್ಟ್ ಮೆಟ್ಟಿಲಲ್ಲೇ ಸಾಯ್ತಾನೆ ಆ ವಿಚಾರ ಸಿನಿಮಾದಲ್ಲಿತ್ತು ಅದೇ ರೀತಿ ಅನ್ನೋ ಒಂದು ಸಿನಿಮಾ ಕಥೆಯನ್ನು ಹೋಲುವಂತಹ ಒಂದು ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಅಂದ್ರೆ ಜಾರಂದಾಯ ದೈವದ ಆ ನೇಮೋತ್ಸವ ಕೋಲ ಪ್ರತಿ ವರ್ಷ ನಡೀತಾ ಇತ್ತು ಈ ಬಾರಿಯೂ ಜನವರಿ 7ಕ್ಕೆ ನಡೀಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ರು ಆದ್ರೆ ಇದರ ನಡುವಲ್ಲೇ ಅದರ ಕಮಿಟಿ ಏನಿತ್ತು ಒಂದು ಸಮಿತಿ ಮಾಡ್ಕೊಂಡಿದ್ರು ಅದನ್ನು ಸಮಿತಿಯಿಂದ ಕಳೆದ 15 ವರ್ಷಗಳಿದ್ರೂ ಈ ಒಂದು ಜಾರಂದಾಯ ದೈವದ ಕೋಲ ನಡೀತಾ ಇತ್ತು ಆದ್ರೆ ಇದರ ನಡುವೆ ಒಂದು ಜಯ ಪೂಜಾರಿ ಮತ್ತು ಪ್ರಕಾಶ್ ಶೆಟ್ಟಿ ಎಂಬುವರು ಆ ಸಮಿತಿಯನ್ನು ಬರ್ಖಾಸ್ತು ಮಾಡಿ ನಾವು ಟ್ರಸ್ಟ್ ಮಾಡ್ಕೊಳ್ತೀವಿ ಟ್ರಸ್ಟ್ ಮೂಲಕ ನಾವು ಈ ಒಂದು ನೇಮೋತ್ಸವವನ್ನು ಮಾಡ್ತೀವಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ರು ಇದಕ್ಕೆ ಯಾರು ಕೂಡ ಆ ಒಂದು ತಡೆ ಒಡ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರದು ಕೋರ್ಟ್ ನಿಂದ ತಡೆಯಾಜ್ಞೆಯನ್ನು ಕೂಡ ತಂದ್ಕೊಂಡಿದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಒಂದು ಡಿಸೆಂಬರ್ 23ಕ್ಕೆ ಅವರು ಕೋರ್ಟ್ ತಡೆಯಾಜ್ಞೆ ತಂದಿದ್ರು ಅಂತ ಸಂದರ್ಭದಲ್ಲಿ ಅಲ್ಲಿ ಪರಿಸರದಲ್ಲಿ ಇನ್ನೊಂದು ಕೊಡಮಣಿತಾಯ ದೈವದ ಒಂದು ಕೋಲ ನಡೆದಿತ್ತು ಅದರಲ್ಲಿ ಅಲ್ಲಿ ಆ ಜಯ ಪೂಜಾರಿ ಎಂಬುವರು ಯಾರು ಕೋರ್ಟ್ ನಲ್ಲಿ ತಡೆಯಾಜ್ಞೆ ತಂದಿದ್ರು ಆ ಜಯ ಪೂಜಾರಿ ಎಂಬುವರು ಅಲ್ಲಿಗೆ ತೆರಳಿದ್ರು ಆ ಸಂದರ್ಭದಲ್ಲಿ ಈ ವಿಚಾರ ಕೋರ್ಟ್ಗೆ ಕೋರ್ಟ್ ಮೆಟ್ಟಿಲೇರಿದ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗಿತ್ತು ಅನ್ನೋದು ಈಗ ಜನರು ಹೇಳ್ತಾ ಇದ್ದಾರೆ ಹಾಗಾಗಿ ಆ ಅಲ್ಲಿ ಚರ್ಚೆಯಾದ ಸಂದರ್ಭದಲ್ಲಿ ಇವರು ಈ ಜಯ ಪೂಜಾರಿ ಎನ್ನುವರು ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ಆ ಫೋಟೋ ಕೂಡ ಜಯ ಪೂಜಾರಿ ಅವರದ್ದು ಫೋಟೋ ಇದೆ ಅವರು ಮೃತಪಟ್ಟವರು ಅಂದ್ರೆ ಈ ಏನು ಕಾಂತಾರ ಸಿನಿಮಾದಲ್ಲಿ ಯಾವ ರೀತಿ ಒಂದು ಬಿಂಬಿತ ಆಗಿದೆ ಮತ್ತೆ ಕೋರ್ಟ್ ಮೆಟ್ಟಿಲ ಇರ್ತವನು ದೈವದ ವಿರುದ್ಧ ಕೋರ್ಟ್ ಮೆಟ್ಟಿಲ ಇರ್ತವನು ಯಾರು ಆತ ಸಾವನ್ನಪ್ಪಿದ್ದಾನೆ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಘಟನೆ ನಡೆದಿರುವಂತದ್ದು ಹೀಗಾಗಿ ಜನರು ಅದೇ ರೀತಿಯ ಕಾಂತಾರ ರಿಯಲ್ ಕಾಂತಾರ ಏನಿದೆ ಈಗ ಪಡುಹಿತ್ಲು ಉಡುಪಿ ಜಿಲ್ಲೆಯ ಪಡುಹಿತ್ಲುನಲ್ಲಿ ನಡೀತಿದೆ ಅನ್ನೋದನ್ನು ಜನ ಮಾತನಾಡಿಕೊಂಡಿರ್ಕೊಳ್ತಾ ಇದ್ದಾರೆ ತುಂಬಾ ಚರ್ಚೆಗೂ ಕೂಡ ಕಾರಣ ಆಗಿರುವಂತದ್ದು ಹೀಗಾಗಿ ಈ ಕಾಂತಾರ ಸಿನಿಮಾ ಹೋಲುವಂತಹ ಘಟನೆ ಮರುಕಳಿಸಿದೆ ಅನ್ನೋದು ಆ ಉಡುಪಿಯಲ್ಲಿ ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಭಾರಿ ಚರ್ಚೆಗೀಡಾಗಿರುವಂತಹ ಸಂಗತಿ ಈ ಸತ್ಯಕ್ಕೆ ಅಲ್ಲಿ ಕೋಲ ಜನವರಿ 7ಕ್ಕೆ ನಡೆಯುತ್ತಿದ್ದ ಕೋಲ ಅಂತ ಹೋಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ ಥ್ಯಾಂಕ್ ಯು ಗಿರಿಧರ್ ಶೆಟ್ಟಿ ನರ್ತಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಆದರೂ ಅಲ್ಲಿ ನನ್ನ ಮಾವ ಎಚ್ ಬೊಂಬದನವರು ನನಗೆ ಅಜಲ್ ಪದ್ಧತಿಯನ್ನು ಬರೆಯಕೊಟ್ಟು ಇನ್ನು ಮೇಲೆ ನೀನೇ ಮಾಡು ಅಂತ ಹೇಳಿ ಇಷ್ಟರ ತನಕ ಮಾಡ್ತಾ ಇದ್ದೇನೆ ಮಾಡುವಾಗ ಜಾರಂದನ ಅಪ್ಪನ ಪ್ರಕಾರ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಪ್ರಕಾಶ್ ಶೆಟ್ಟಿ ಕೇಶವ ಪೂಜಾರಿ ಮತ್ತು ಮೋಹನ್ ಅಮೀನವರು ನಿಮಗೆ ಹಣ ಕೊಡ್ತೇನೆ ನಾನು ಹೇಳಿದಾಗೆ ನೀನು ಅಲ್ಲಿ ಮಾತನಾಡಬೇಕು ಅಂತ ಹೇಳಿ ನನ್ನನ್ನು ಬೆದರಿಸಿದ್ದಾರೆ ಆಗ ನಾನು ಜಾರನ್ನಯನ ಬಿಟ್ಟು ನಾನು ಹಣ ಕೊಟ್ಟರು ನಾನು ನಿಮ್ಮ ಪರವಾಗಿ ನಾನು ಮಾತಾಡೋದಿಲ್ಲ ನಾನು ಜಾರಂದ ಎಂಥ ಬುದ್ಧಿ ಕೊಡ್ತಾನೆ ಆ ಪ್ರಕಾರ ನಾನು ಅಲ್ಲಿ ಜಾರನ್ನ ದೇವಸ್ಥಾನ
ದೇವಸ್ಥಾನದಲ್ಲಿ ಊರಿನ ಪರವಾಗಿ ನಾನು ಕೆಲಸ ಮಾಡುತ್ತೇನೆ ಅಂತ ಹೇಳಿ ಅಲ್ಲಿ ಕೆಲಸ ಮಾಡುತ್ತಾ ಇದ್ದೇನೆ ಇಷ್ಟರ ತನಕ ಇವರು ಬರಿ ಒಂದು ಬೆಡ್ ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ